ಒಂದು ಟ್ರೆಂಡಿಂಗ್ ರೀಲ್ ಇದೆ, ಯಾವ ರೀಲ್ ಟ್ರೆಂಡಿಂಗ್ ಅಲ್ಲಿದೆ ಅದನ್ನೇ ಮಾಡೋಣ. ನಾನು ಅಮೇರಿಕದಲ್ಲಿ ಉಟ್ಬೇಕಾದವಳು, ಅಪ್ಪಿ ತಪ್ಪಿ ಇಂಡಿಯಾದಲ್ಲಿ ಉಟ್ಬಿಟ್ಟಿದೀನಿ, ಅದಕ್ಕೆ ರಾತ್ರಿ ಎಲ್ಲ ಎದ್ದಿರ್ತೀನಿ. ನನ್ನ ಮಗನ್ ಮದ್ವೆ ಆಗೋರ್ಗು ಸಾಜಾಪುರನೇ ದಟ್ಟಿಲ್ಲ, ಇವಾಗ ಅಮೇರಿಕ ದಟ್ಬಿಡ್ತಾಳಂತೆ. ಹೋಗ್ಲಿ ತಗೋ ಚಾಕ್ಲೇಟ್. ಅಯ್ಯೋ ಚಾಕ್ಲೇಟಾ? ಅತ್ತೆ ಅಂದ್ರೆ ಅತ್ತೆ, ನನ್ ಮೇಲೆ ನೀವ್ ಎಷ್ಟೇ ಕೋಪ ಮಾಡ್ಕೊಂಡ್ರು ಎಷ್ಟೇ ಬೈದ್ರು ನನ್ಗೆ ಅಂತ ಚಾಕ್ಲೇಟ್ ತಂದು ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಚಾಕ್ಲೇಟ್ ಎಷ್ಟತ್ತೆ? ಫ್ರೀ ಕೊಟ್ರಮ್ಮ. ಫ್ರೀ ಕೊಡ್ರ? ಹೆಂಗ? ಅದ್ರದ್ದು ಡೇಟ್ ಮುಗ್ದೋಗಿತ್ತು, ಕಸದ ಬುಟ್ಟಿಗ್ ಬಿಸಾಕ್ಬೇಕು ಅಂದ್ರು. ಕಸದ ಬುಟ್ಟಿ ಯಾಕಪ್ಪ? ನಮ್ಮ ಮನೆಯಲ್ಲಿ ಕಸದ ತೊಟ್ಟಿನೇ ಇದೆ, ಕೊಡಿ ಅಂತ ಇಸ್ಕೊಂಬಂದೆ. ಅಯ್ಯೋ ಅಯ್ಯೋ ಕಾಗೆ ಮುಕ್ಕಿ, ಎಷ್ಟು ಕೊಬ್ಬಿದ್ರೆ ನನ್ಗೆ ಎಕ್ಸ್ಪೈರ್ ಆಗಿರೋ ಚಾಕ್ಲೇಟ್ ಕೊಡ್ತೀಯಾ? ಇನ್ನೊಂದ್ಸರಿ ಹಿಂಗೇನಾದ್ರು ಮಾಡಿದ್ರೆ ನನ್ ಮನುಷ್ಯನಾಗಿರಲ್ಲ, ಮೃಗ ಮೃಗ ಆಗ್ಬೇಕಾಗುತ್ತೆ. ಯಾವ ಮೃಗ ಆದ್ರೂ ಆಗಮ್ಮ, ಆದ್ರೆ ಕೋಳಿ ಕುರಿ ಅಂತ ಆಗ್ಬೇಡ. ನನ್ ಮಗಂಗೆ ತುಂಬಾ ಇಷ್ಟ, ಕುಯ್ಕೊಂಡು ತಿನ್ಬಿಡ್ತಾನೆ. ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಾ, ಬಿಸಿಲಲ್ಲಿ ಹೋಗಿದ್ದಕ್ಕೆ ತುಂಬಾ ತಲೆನೋವ್ತದೆ. ಯಾಕೆ? ನೀವ್ ಒಲೆ ಮೇಲೆ ಹಾಲಿಟ್ರೆ ಹಾಲು ಹುಕ್ಕಲ್ಲ ಅನ್ನತ್ತಾ, ಕಾಫಿ ಪುಡಿ ಬೆರೆಯಲ್ಲ ಅನ್ನತ್ತಾ, ಸಕ್ಕರೆ ಕರಗಲ್ಲ ಅನ್ನತ್ತಾ? ನನ್ ಮಗನ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡ್ಬೇಡ. ಕಾಲ್ ಮುರಿದು ಕೊಯ್ ಕೊಟ್ಬಿಡ್ತೀನಿ, ಮುಖ ಕಿತ್ತು ಮೋರಿಗೆ ಹಾಕ್ಬಿಡ್ತೀನಿ, ಚರ್ಮ ಸುಳಿದು ಪರ್ಸು ಪರ್ಸ್ ಮಾಡ್ಕೊಂಡ್ಬಿಡ್ತೀನಿ. ಹೋಗೆ ಕಾಫಿ ಮಾಡ್ಕೋಬಾರ. ಹೆಂಗೋಗ್ತಲ್ ನೋಡಿ, ದೊಡ್ಡ ಡೋರಾಣಿ ಅವಳು. ಕೂದಿದ್ಯಲ್ಲ ಕೂದ್ಲು, ಅದು ನಿಜವಾದಲ್ಲ, ಕಲರಿಂಗ್ ಮಾಡ್ಸಿರೋದು. ಮುಖ ಅದು ಒರಿಜಿನಲ್ ಅಲ್ಲ, ನಾಲ್ಕು ಕೊಟ್ಟು ಪೈಂಟ್ ಬಳ್ದೋಳೆ. ಕಣ್ರೆಪ್ಪೆ ಇದೆಯಲ್ಲ ರೆಪ್ಪೆ, ಅದು ನಿಜವಾದಲ್ಲ, ಮೆತ್ತಿಸ್ಕೊಂಡಿರೋದು. ಮೂಗು ಸುಮಾರಾಗಿದೆ, ಆದ್ರೆ ಸುಮ್ಮನೆ ಇರಲ್ಲ, ಮುಗ್ ತುರಿಸ್ತಾ ಆಡ್ತಾಳೆ. ಒಳ್ ತುಟ್ಟಿ ಒಳ್ಳೆ ಕಪ್ಪುಗೆ ಕಂಬಳಿ ಉಳ್ಳ ತರ ಇದೆ, ಅದ್ರ ಕೆಂಪುಗೆ ಪೈಂಟ್ ಬಳ್ಕೊಂಡಿರೋದು. ಆದ್ರೆ ನಾನು ನ್ಯಾಚುರಲ್ ಬ್ಯೂಟಿ, ಹಾಲಲ್ಲಿ ತೆಗೆದು ಹತ್ತಿಲ್ ಹೊಸ್ದಂಗಿದ್ದೀನಿ. ಅತ್ತೆ ಕಾಫಿ ಬಿಸಿ ಬಿಸಿ ಚೆಲ್ಕೋಬಿಡ್ತೀರಾ? ಅಯ್ಯೋ ಏನತ್ತೆ ಹಂಗ ನಡೆಸ್ತಿದ್ದೀರಾ, ಬಿಸಿ ಇದೆ ಚೆಲ್ಕೋತೀರಾ? ಅಯ್ಯೋ ಕಾಫಿನೆಲ್ಲ ಚೆಲ್ಬಿಟ್ರಲ್ಲ ಅತ್ತೆ, ಎಲ್ಲಾನು ಇಲ್ಲಿ ಚೆಲ್ಬಿಟ್ಟಿದ್ದೀರಲ್ಲ, ಒರೆಸ್ತಾ ಇದೀನಿ ನೋಡಿ. ಕೋಳಿಗೆ ಬ್ಯಾಟಿಂಗ್ ಹೇಳ್ಕೊಡ್ತೀಯಾ? ನಿನಗೆ ಇದೇ ಕಾಣ್ತಾ.